ತಂದೆ ಅವ್ರು ಸಿನಿಮಾನೇ ನೋಡಿದ್ದಾರೆ, ಬಟ್ ರೆಫರೆನ್ಸ್ ಮ್ಯೂಸಿಕ್ ಮೇಲೆ ನೋಡಿದ್ರು ಸಿನಿಮಾ. ಸೊ ಬಟ್ ಆರ್ ಆರ್ ಆದ ನಂತರ ನಾನು ನೋಡಿದೆ. ನನಗೆ ಒಂದು ಹೇಳಿದ್ನಲ್ಲ ಸರ್, ಇಲ್ಲಿವರೆಗೂ ನನ್ನ ಜೀವನದಲ್ಲಿ ಇಂಥ ಒಂದು ಪಾತ್ರ ಇಂಥ ಒಂದು ಸಿನಿಮಾ ಮಾಡಿಲ್ಲ, ಕತೆನೇ ಈ ಸಿನಿಮಾದ ಹೀರೋ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ನನ್ನ ವೈಫು ನೋಡಿದರೆ ಸಿನಿಮಾನ, ಮನೆಯಲ್ಲಿ ಕೂತ್ಕೊಂಡು ಹೋಮ್ ಥಿಯೇಟ್ರಲ್ಲೇ ನೋಡಿದ್ವಿ. ಬಟ್ ಅದು ಫಿನಿಶ್ ಪ್ರಾಡಕ್ಟ್ ಆಗಿರಲಿಲ್ಲ, ರೆಫರೆನ್ಸ್ ಮ್ಯೂಸಿಕ್ ಇತ್ತು ಅವಾಗ. ಸೊ ಇನ್ನೇನು ಅತಿ ಶೀಘ್ರದ ಯಾವಾಗ ನಿರ್ಮಾಪಕರು ಯಾವಾಗ ತೋರಿಸ್ತಾರೆ ಅವಾಗ ನಾವೆಲ್ಲ ನೋಡ್ಲಿಕ್ಕೆ ಸಿದ್ಧ ಇದ್ದೀವಿ. ನೋಡಿ, ನಾನು ಒಂದು ಸ್ಪಷ್ಟವಾಗಿ ಹೇಳ್ತೇನೆ, ಇದು ರೈಡರ್ ಚಿತ್ರ ಅಂತಕ್ಕಂಥದ್ದು ನೀವು ಟ್ರೇಲರ್ ಮುಖಾಂತರವಾಗಿ ಗಮನಿಸಿದ್ರೆ ಪ್ರತಿ ಒಂದು ವರ್ಗಕ್ಕೂ ಕನೆಕ್ಟ್ ಆಗ್ತಕ್ಕಂಥ ಒಂದು ಕತೆ ಇದು. ನೀವು ಸೀತಾರಾಮ ಕಲ್ಯಾಣ ನೋಡಿರ್ಬೋದು, ಅದರಲ್ಲಿ ಮಾಸ್ ಫೈಟ್ಗಳಿದೆ, ಕಮರ್ಷಿಯಲ್ ಆಗಿ ಸಾಂಗ್ಸ್ ಇದೆ, ಅದನ್ನೆಲ್ಲ ಹೊರತುಪಡಿಸಿ ಒಂದು ಕೌಟುಂಬಿಕ ಚಿತ್ರ, ಒಂದು ಮಕ್ಕಳಿಂದ ಹಿಡಿದು ಹೆಣ್ಮಕ್ಳಿಂದ ಹಿಡಿದು ಟೀನೇಜರ್ಸ್. ನಾನು ಎಸ್ಪೆಷಲಿ ಈ ಒಂದು ಸಿನಿಮಾ ಟೀನೇಜರ್ಸ್ ಆ್ಯಂಡ್ ಲವರ್ಸ್ ಇವ್ರಿಗಂತೂ 100% ಇನ್ನೂ ತುಂಬ ಹೃದಯಕ್ಕೆ ನಾಟುವಂಥ ಒಂದು ಸಿನಿಮಾ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಒಂದು ನಾನು ಅನೇಕ ಬಾರಿ ಆ್ಯಕ್ಚುಲಿ ನಾನು ಸುನೀಲ್ ಅವರು ಕೆಲವೊಂದಷ್ಟು ನಾವು ಸ್ನೇಹಿತರುಗಳು ಈ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂತ್ಕೊಂಡು ಮಾತಾಡಬೇಕಾದ್ರೆ, ಸಿ ಕೋವಿಡ್ ಬರೋದಕ್ಕಿಂತ ಮುಂಚಿತವಾಗೆ ನಾವು ಆ್ಯಕ್ಚುಲಿ ಮಾತಾಡ್ಕೊಂಡಿದ್ವಿ ಈ ಓ ಟಿ ಟಿ ಪ್ಲಾಟ್ಫಾರ್ಮ್ ಅನ್ನೋದು ಬಹುಶಃ ಇನ್ನೊಂದು 3-4 ವರ್ಷದಲ್ಲಿ ಜನ ತುಂಬ ಅಡಿಕ್ಟ್ ಆಗುವಂಥ ಸಾಧ್ಯತೆಗಳಿದೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಕೋವಿಡ್ ಬಂದ ನಂತರ ಬಹುತೇಕ ನಾವೆಲ್ಲರೂ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ಗೆ ಅಡಿಕ್ಟ್ ಆಗಿಬಿಟ್ವಿ. ಸೊ ಅದು ನಮಗೊಂದು ಆತಂಕ ಇತ್ತು ಆ್ಯಕ್ಚುಲಿ ಇನಿಷಿಯಲಿ, ಅಂದರೆ ಜನ ಥಿಯೇಟರ್ಸ್ಗೆ ಬರ್ತಾರ ಈ ಓ ಟಿ ಟಿಲಿ ಸ್ಯಾಟಲೈಟಲ್ಲಿ ಕೂತ್ಕೊಂಡು ನೋಡೋಕೆ ಶುರು ಆದಮೇಲೆ ಅಂತ. ಬಟ್ ಅದೆಲ್ಲ ಸುಳ್ಳಾಯಿತು, ಯಾಕೆಂದರೆ ಕಳೆದ 2 ಸಿನಿಮಾಗಳು ನಮ್ಮ ಸಲಗ ಇರ್ಬೋದು ಕೋಟಿಗೊಬ್ಬ ಏನು ರಿಲೀಸ್ ಆದಾಗ ಜನ ಏನು ಥಿಯೇಟ್ರಿಗೆ ಬಂದು ವೀಕ್ಷಣೆ ಮಾಡಿದ್ರು. ಸೊ ಅದಾದ ನಂತರ ನಮಗೂ ಎಲ್ಲ ಇವತ್ತೊಂದು ಧೈರ್ಯ ಇದೆ, ಒಂದು ಖುಷಿ ಇದೆ. ಸೊ ಒಂದಂತೂ ಸತ್ಯ, ಕನ್ನಡಿಗರು ಸಿನಿಮಾ ಚೆನ್ನಾಗಿದ್ದರೆ ಪ್ರತಿಭೆ ಇದ್ದರೆ ಖಂಡಿತವಾಗ್ಲೂ ಕೈ ಹಿಡಿದು ನಡೆಸ್ತಾರೆ. ಸೊ ಅದೆಲ್ಲ ಸಾಧ್ಯತೆಗಳು ಈ ಒಂದು ರೈಡರ್ ಸಿನಿಮಾ ಮುಖಾಂತರವಾಗಿ ನಾನು ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಇದು ಕೇವಲ ಹೀರೋ ಅಪ್ನೇ ಅಲ್ಲ, ಈ ಒಂದು ಸಿನಿಮಾನಲ್ಲಿ ಮೊದಲು ಪ್ರೊಡ್ಯೂಸರು, ಅದಾದ ನಂತರ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು, ಫೈಟ್ ಮಾಸ್ಟರ್ಗಳು, ಟೆಕ್ನಿಷಿಯನ್ಸು, ಆಲ್ ಆರ್ಟಿಸ್ಟ್ ಪ್ರತಿ ಒಬ್ಬರು ಕೂಡ ಅವರ ಪಾತ್ರಕ್ಕೆ ಒಂದು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ಮಾತ್ರ ನಾನು ಬಹಳ ಕಾನ್ಫಿಡೆಂಟ್ ಆಗಿ ಹೇಳಿ. ನಾನು ಈ ಒಂದು ತೀರ್ಮಾನ ಯಾತಕ್ಕೋಸ್ಕರ ತಗೊಂಡೆ ಅಂದರೆ, ನನ್ನ ಜೊತೆ ಸುನೀಲ್ ಇವಾಗ ಆಲ್ರೆಡಿ ಒಂದು 8 ವರ್ಷದಿಂದ ಜೊತೆನಲ್ಲೇ ಇದ್ದಾರೆ. ನಾನು ಸುನೀಲ್ಗೆ ಅದನ್ನೇ ಹೇಳಿದೆ, ಸಿ ನಾವು ನಮಗೆ ನಾವು ಸಿನಿಮಾ ಮಾಡಿಕೊಂಡ್ರೆ ದೊಡ್ಡದಲ್ಲ, ಒಂದು 4 ಜನ ನಮಗೋಸ್ಕರ ಸಿನಿಮಾ ಮಾಡಿ ನಮ್ಮಿಂದ ಒಂದು 4 ರೂಪಾಯಿ ಸಂಪಾದನೆ ಮಾಡಿದಾಗ ನಮ್ಗೆ ಸಿಗುವಂಥ ಒಂದು ತೃಪ್ತಿ. ಸೊ ಈ ಒಂದು ಕಾರಣಕ್ಕೋಸ್ಕರ ನನಗೋಸ್ಕರ ನಾನು ಸಿನಿಮಾ ಮಾಡ್ಕೋಬಾರ್ದು. ಬೇರೆ ತುಂಬ ಜನ ಪ್ರತಿಭೆಗಳಿದ್ದಾರೆ, ಆದರೆ ಅವರಿಗೆ ವೇದಿಕೆ ಸೃಷ್ಟಿಯಾಗಿಲ್ಲ. ಆ ವೇದಿಕೆ ಸೃಷ್ಟಿ ಮಾಡಿಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದು ಪ್ರೊಡಕ್ಷನ್ ಹೌಸ್ ಕೂಡ ನಾನು ಅತಿ ಶೀಘ್ರದಲ್ಲೇ ನಿಮ್ಗೆ ಹೇಳ್ತೇನೆ, ರಿಜಿಸ್ಟರ್ ಆಗಿದೆ. ಸೊ ತುಂಬ ಬೇಗ ಪ್ರಾರಂಭ ಮಾಡ್ತೇನೆ ಅಂತ ಹೇಳ್ತೇನೆ.